ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತು ಮತ್ತೊಂದು ವರ್ಗದ ಕ್ರೈಸ್ತರಿಗೆ ತಮಗೆ ಆಗುವ ಭಾವನೆಗಳು ಸಾಕ್ಷಿಯಾಗಿರುವುದಕ್ಕೆ ಆಧಾರವಿಲ್ಲದಿರುವುದರಿಂದ ದೇವರು ತಮಗೆ ತನ್ನ ಅನುಗ್ರಹವನ್ನು ನಿರಾಕರಿಸುತ್ತಾನೆ ಎಂಬುವ ತೀರ್ಮಾನಕ್ಕೆ ಬರುತ್ತಾರೆ ಅವರು ದೇವರ ಕುಟುಂಬದಲ್ಲಿ ಪುತ್ರರೆಂದು ಅಂಗೀಕರಿಸಲು ಯಾವುದೇ ಖಚಿತವಾದ ಆಧಾರವಿಲ್ಲವೆಂದು ತಿಳಿದುಕೊಳ್ಳುತ್ತಾರೆ ಅವರ ಈ ಅನುಮಾನವು ಈ ಕೆಳಗಣ ಚಿರಪರಿಚಿತವಾದ ಸಂಗೀತದಲ್ಲಿ ವ್ಯಕ್ತವಾಗುತ್ತದೆ ಇಟ್ಸ್ ಎ ಪಾಯಿಂಟ್ ಐ ಲಾಂಗ್ ಟು ನೋ ಆಫ್ಟರ್ ಇಟ್ ಕಾಸಸ್ ಅನ್ಸೆಸ್ ಥಾಟ್ ಡೂ ಐ ಲವ್ ದ ಲಾರ್ಡ್ ಆರ್ ನೋ ಆಮ್ ಐ ಈಸ್ ಆರ್ ಆಮ್ ಐ ನಾಟ್ ಈ ಅನ್ನಿ ಆಯ್ಕೆ ಸಿದ್ಧಾಂತದ ತಪ್ಪು ತಿಳುವಳಿಕೆಯ ಕಾರಣ ಭಾಗವಾಗಿಯೂ ಕಂಡುಬರುತ್ತದೆ ಆದಾಗ್ಯೂ ಈ ಸ್ನೇಹಿತರುಗಳು ಅವರ ಬದಲಾಗಬಹುದಾದ ಭಾವನೆಗಳು ಅವರ ಪುತ್ರತ್ವವನ್ನು ತೀರ್ಮಾನಿಸಲು ಸರಿಯಾದ ಓರೆಗಲ್ಲು ಆಗಲಾಗದು ಎಂಬ ತೀರ್ಮಾನಕ್ಕೆ ಬರುತ್ತಾರೆ ಇತರರು ವೇದವಾಕ್ಯವು ಹೇಳುವಂತೆ ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸೆವಿದೆ ಏಷಾಯ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನ ಅವರ ಮಕ್ಕಳತನವನ್ನು ಅವರ ಶಾಂತ ಮನಸ್ಸಿನ ಆಧಾರದ ಮೇಲೆ ನಿರ್ಣಯಿಸಲಾಗುವುದು ಆದರೆ ಅವರು ಅನ್ಯ ಜನರನ್ನು ಮತ್ತು ಈ ಲೋಕದವರನ್ನು ನೋಡುವಾಗ ಅವರಲ್ಲಿ ಅನೇಕರು ಸುವ್ಯಕ್ತವಾಗಿ ಶಾಂತ ಮನಸ್ಸನ್ನು ಸಹ ಹೊಂದಿದವರನ್ನು ನೋಡಿ ಆತ್ಮನ ಸಾಕ್ಷಿಯ ಬಗ್ಗೆ ಅವರ ದೃಷ್ಟಿಕೋನವು ಅವರ ನಿರೀಕ್ಷೆಯನ್ನು ಎತ್ತಿ ಹಿಡಿಯಲು ಅಥವಾ ಅವರಿಗೆ ಭರವಸೆ ನೀಡುವಂತೆ ಸಾಕಾಗುವಷ್ಟು ಇಲ್ಲವೆಂದು ಸಾಬೀತಾಗುತ್ತದೆ ನಂತರದಲ್ಲಿ ಅಂಧಕಾರದ ಸಮಯವು ಬರುತ್ತದೆ ಆಗ ಅವರು ಮೋಸ ಹೋಗುವುದು ನಂತರದಲ್ಲಿ ಯಾತನೆಗೊಳಪಡುವುದು ಎಷ್ಟು ಸುಲಭ ಆಗುವಂತೆ ಅವರು ಆತ್ಮನನ್ನು ದುಃಖಪಡಿಸಿದ್ದಾರೆ ಯಾಕೆಂದರೆ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ಬೋಳೆ ಸ್ವಭಾವದವರು ಸುಲಭವಾಗಿ ನಂಬುವರು ಅದನ್ನೇ ನಂಬಿಕೆ ಎಂದು ಹೆಸರಿಸಿದರು ಆತ್ಮನು ಒಬ್ಬ ವ್ಯಕ್ತಿ ಎಂಬಂತೆ ನೋಡುತ್ತಾರೆ ಅವರು ತಮ್ಮ ಅಂತರಂಗದ ಕಿವಿಗಳಲ್ಲಿ ಆತ್ಮನು ಪಿಸುಗುಡುತ್ತಾನೆಂದು ಭ್ರಮಿಸುತ್ತಾರೆ ಮತ್ತು ನಂತರದಲ್ಲಿ ಪಿಸುಗುಟ್ಟಲ್ಪಟ್ಟ ಮಾತುಗಳು ನಿರಪೇಕ್ಷವಾಗಿ ಅಸತ್ಯವೆಂದು ತಿಳಿದುಬರುವುದಾದರೂ ಅವರು ತಮ್ಮನ್ನೇ ಇದಕ್ಕಾಗಿ ಅಭಿನಂದಿಸಿಕೊಳ್ಳುತ್ತಾರೆ ಇನ್ನೂ ಹೆಚ್ಚಿನ ತಾರ್ಕಿಕ ಮನೋಭಾವವುಳ್ಳ ಕ್ರೈಸ್ತರು ತಮ್ಮನ್ನು ತಾವೇ ಮೋಸಗೊಳಿಸಲಾದವರು ಪವಿತ್ರಾತ್ಮನ ಸಾಕ್ಷಿ ಇರುವ ತಮ್ಮ ಸ್ನೇಹಿತರ ದೃಢತೆಯ ಮೇಲೆ ಕಳವಳಗೊಳ್ಳುತ್ತಾರೆ ಹಾಗಾಗಿ ಆಶ್ವಾಸನೆ ಇಲ್ಲದವರಾಗಿದ್ದಾರೆ ಆತ್ಮನು ಒಬ್ಬ ವ್ಯಕ್ತಿ ಎಂಬ ತಪ್ಪು ದೃಷ್ಟಿಕೋನದ ಕಾರಣ ತೊಡಕುಂಟಾಗುತ್ತದೆ ಅದು ಅದರ ಸಾಕ್ಷಿ ಹೇಳುವಿಕೆ ವ್ಯಕ್ತಿತ್ವವನ್ನು ಅನ್ವಯಿಸಬಹುದೇ ದೇವರ ಆತ್ಮನು ದೇವರು ಬಳಕೆ ಮಾಡಲು ಸಂತೋಷಿಸುವ ಯಾವುದಾದರೂ ಶಕ್ತಿ ಅಥವಾ ಪ್ರಭಾವವಾಗಿದೆ ಎಂಬ ಸತ್ಯವು ಗ್ರಹಿಕೆಯಾದಾಗ ಸಂಗತಿಯು ಸ್ಪಷ್ಟವಾಗುತ್ತದೆ ಮತ್ತು ಆತ್ಮನ ಸಾಕ್ಷಿಯನ್ನು ವ್ಯತ್ಯಾಸಪಡಿಸಿ ಗುರುತಿಸಲು ಸುಲಭವಾಗುತ್ತದೆ ಈ ಸಾಕ್ಷಿಯನ್ನು ಹೊಂದಿದವರಿಗೆ ಅದರ ಖಚಿತೆಯನ್ನು ತಿಳಿದುಕೊಳ್ಳಬಹುದು ಆಶೀರ್ವಾದಕರ ಸಂಗತಿಯಾಗಿದೆ ಆದರೆ ಈ ಸಾಕ್ಷಿಯನ್ನು ಹೊಂದದವರಿಗೆ ತಮ್ಮ ಕೊರತೆಯನ್ನು ಖಚಿತಪಡಿಸಿಕೊಳ್ಳುವುದು ಆಶೀರ್ವಾದಕಾರವೇ ಆದ ಕಾರಣ ಅವರು ಎಲ್ಲ ನಿಬಂಧನೆಗಳನ್ನು ಪೂರೈಸಿ ಸಾಕ್ಷಿಯನ್ನು ಪಡೆಕೊಳ್ಳಬಹುದು ಇದಿಲ್ಲದೆ ಯಾರೂ ತಮ್ಮನ್ನು ದೇವರ ಮಕ್ಕಳೆಂದು ತಂದೆಯ ಸ್ವೀಕೃತ ನೆಲೆಯಲ್ಲಿ ಪರಿಗಣಿಸಿಕೊಳ್ಳ ಹಕ್ಕುಳ್ಳವರಾಗುವುದಿಲ್ಲ ಆದರೆ ನಿಜವಾದ ಸಾಕ್ಷಿಯುಳ್ಳವರಿಗೆ ಸರಿಯಾದ ಅನುಭವ ಉಳ್ಳವರಿಗೆ ಮತ್ತು ಅವುಗಳನ್ನು ಯಾವ ರೀತಿಯಲ್ಲಿ ಓದಿಕೊಳ್ಳಬೇಕೆಂದು ಕಲಿತವರಿಗೆ ಎಂತಹ ದೈವಿಕ ಸಂತೋಷ ಮತ್ತು ಶಾಂತಿಯು ಉಂಟಾಗುತ್ತದೆ ನಿಜವಾಗಿಯೂ ಅಂಥವರಿಗೆ ದುಃಖದಲ್ಲಿ ಸಂತೋಷವು ಕತ್ತಲೆಯಲ್ಲಿ ಬೆಳಕು ತೊಂದರೆಯಲ್ಲಿ ಸಮಾಧಾನವು ಬಲಹೀನತೆಯಲ್ಲಿ ಬಲಧಿಕ್ಯವು ಉಂಟಾಗುತ್ತದೆ ಮತ್ತು ಈ ಪ್ರಸ್ತಾಪದ ಬಗ್ಗೆ ಪೂರ್ಣ ಹಾಗೂ ಕುಲಂಕುಶವಾದ ಆದೇಶಗಳು ಎಲ್ಲ ವಿಷಯಗಳ ಬಗ್ಗೆ ಆ ಅದ್ಭುತವಾದ ಪುಸ್ತಕದಲ್ಲಿ ತಂದೆಯ ಮಾತುಗಳಲ್ಲಿ ಅಂದರೆ ಸತ್ಯವೇದದಲ್ಲಿ ಕಂಡುಬರುತ್ತದೆ ಅದರಲ್ಲಿ ಮತ್ತು ಅದರಲ್ಲಿನ ಸಾಕ್ಷಿಗಳ ಮೂಲಕ ದೇವರ ಆತ್ಮವು ನಮ್ಮ ಆತ್ಮಗಳೊಂದಿಗೆ ಸಾಕ್ಷಿ ಹೇಳುತ್ತದೆ how form a foundation a sense of the lord is laid for your faith in in his excellent word what more can he say than to you he hath said you who unto jesus for refuse have fled amen